सुतना पवित्रात्मना नामदल्ले आमेन नम प्रभु येसु क्रिस्तर कृपा वरवु देवर प्रीतियु पवित्रात्मर अन्योन्नतेयु निम्मेल्लरोडने ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಯೋವನರ ಮೊದಲನೆಯ ಪತ್ರ ನಾಲ್ಕನೆಯ ಅಧ್ಯಾಯ ಇಪ್ಪತ್ತು ಇಪ್ಪತ್ತ ಒಂದನೆಯ ವಚನ ಹೀಗೆ ಹೇಳುತ್ತದೆ, ಕಣ್ಣಿಗೆ ಕಾಣುವ ನರನನ್ನು ನೀನು ಪ್ರೀತಿಸದೆ ಕಾಣದ ದೇವರನ್ನು ಹೇಗೆ ಪ್ರೀತಿಸಲು ಸಾಧ್ಯ? ಕಣ್ಣಿಗೆ ಕಾಣುವ ನರನನ್ನು ನೀನು ಪ್ರೀತಿಸದಿದ್ದರೆ ದೇವರನ್ನು ಪ್ರೀತಿಸಲು ಹೇಗೆ ಸಾಧ್ಯ? ಒಬ್ಬನು ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರ ಸಹೋದರಿಯನ್ನು ದ್ವೇಷ ಮಾಡಿದರೆ ಆತ ಸುಳ್ಳುಗಾರ ಎನ್ನುತ್ತದೆ ದೇವರ ವಾಕ್ಯ. ಇವತ್ತಿನ ವಾಚನಗಳ ಸಾರಾಂಶ, ದೇವರನ್ನು ನಾವು ಪ್ರೀತಿಸಬೇಕು, ಜೊತೆಗೆ
ನಮ್ಮ ನೆರೆಹೊರೆಯವರನ್ನು ನಮ್ಮ ರೀತಿಯಲ್ಲಿಯೇ ಪ್ರೀತಿಸಬೇಕು ಎನ್ನುವುದಾಗಿದೆ. ಅನೇಕ ಬಾರಿ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ಆ ದೇವರ ಪ್ರೀತಿಯನ್ನು ಅನುಭವಿಸದೆ ಪರರನ್ನು ದ್ವೇಷಿಸಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಹೀಗೆ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಪಾಪಗಳನ್ನು ಪರಿಹರಿಸು
ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಇರುವವರು ನೀವು ಆಮೆನ್ 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 ಸೋಣ ಸರ್ವಶಕ್ತ ಸದಾ ಜೀವಿಸುವ ದೇವರೇ ವಿಶ್ವಾಸ ನಂಬಿಕೆ ಮತ್ತು ಪ್ರೀತಿಯನ್ನು ನಮ್ಮಲ್ಲಿ ಹೆಚ್ಚಿಸಿರಿ ನೀವು ವಾಗ್ದಾನ ಮಾಡಿದ್ದನ್ನು ನಾವು ಪಡೆಯಲು ನೀವು ಆಜ್ಞಾಪಿಸಿದ್ದನ್ನು ನಾವು ಪ್ರೀತಿಸುವಂತೆ ಮಾಡಿರಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನೋ ಪ್ರಾರ್ಥಿಸುತ್ತೇವೆ ದಿಕ್ಕಿಲ್ಲದ ಮಕ್ಕಳನಾಗಲಿ ಬಾಧಿಸಬಾರದು. ಹಾಗೆ ಮಾಡಿದರೆ ನಿಮ್ಮ ಮೇಲೆ ನಾನು ಕೋಪಗೊಳ್ಳುವೆನು. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಪರದೇಶಿಯನಿಗೆ ಅನ್ಯಾಯ ಮಾಡಬಾರದು, ಅವನನ್ನು ಪೀಡಿಸಬಾರದು. ನೀವು ಕೂಡ ಈಜಿಪ್ಟಿನಲ್ಲಿ ಪರದೇಶಿಯರಾಗಿದ್ದೀರಲ್ಲವೇ. ವಿಧಿವೆನಾಗಲಿ ದಿಕ್ಕಿಲ್ಲದ ಮಕ್ಕಳನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು. ಆ ಮೊರೆಗೆ ನಾನು ಕಿವಿಗೊಡದೆ ಹಿರೇನೆಂಬುದನ್ನು ನಿಮಗೆ ತಿಳಿದಿರಲಿ. ನಾನು ಕೋಪಗೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾದವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ಕಾಣಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು. ನೀನು ಒಬ್ಬನ ಕಂಬಳಿಯನ್ನು ಅಡವು ಇಟ್ಟುಕೊಂಡರೆ ಸೂರ್ಯನು ಮುಳುಗುವಷ್ಟರಲ್ಲಿ ಅದನ್ನು ಹಿಂದಕ್ಕೆ ಕೊಡು, ಏಕೆಂದರೆ ಅವನಿಗಿರುವ ಒದ್ದಿಕೆ ಅದೊಂದೇ, ಅದನ್ನೇ ಮೃಗೆ ಸುತ್ತಿಸಿಕೊಳ್ಳಬೇಕು. ಬೇರೆ ಯಾವುದನ್ನು ಹೊದ್ದಿಕೊಳ್ಳಲು ಮಲಗನಾನು. ಅವನು ನನಗೆ ಮೊರೆ ಇಟ್ಟರೆ ಕಿವಿ ಕೊಡುವೆನು, ಏಕೆಂದರೆ ನಾನು ದಯಾಮಯನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭುವೆ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ಪ್ರಭುವೆ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ಪ್ರಭುವೇ ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ. ಪ್ರಭುವೇ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ಆತ ನನಗೆ ಗುರಾಣಿ, ಗಿರಿ ರಕ್ಷಣಾ ಶೃಂಗ, ಪ್ರಭು ಸ್ತುತ್ಯಾರ್ಹನು, ಶತ್ರುಗಳಿಂದ ಕಾಪಾಡುವವನು. ನಾನವೆಗೆ ಮೊರೆ ಇಡಲು, ಪ್ರಭುವೇ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ನನ್ನುದ್ಧಾರಕನಾದವೆಗೆ ಸ್ತುತಿ ಸ್ತೋತ್ರವು, ನನ್ನ ರಕ್ಷಿಸುವ ದೇವರಿಗೆ ಜಯಕಾರವು. ತಾನೇ ನೇಮಿಸಿದ ಅರಸನಿಗೆ ಆತನೀವನು ವಿಶೇಷ ರಕ್ಷಣೆ, ಅನುಗ್ರಹಿಸುವ ನಾಥಾಮಿತಾನಂದ ಕೃಪೆ, ತನ್ನಭಿಷೇಕಿಸಿದ ದಾವೀದನಿಗೆ ಆತನ ಸಂತತಿಗೆ. ಪ್ರಭುವೇ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ಪ್ರಭುವೇ ನನಗಿದೆ, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು, ನಿನ್ನಲ್ಲೇ ಒಲವು. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ನೀವು ವಿಗ್ರಹಗಳನ್ನು ತೊರೆದು ಸತ್ಯದೇವರ ಕಡೆಗೆ ಅಭಿಮುಖರಾಗಿದ್ದೀರಿ, ದೇವರ ಪುತ್ರರನ್ನು ಎದುರು ನೋಡುವವರಾಗಿದ್ದೀರಿ. ಸಹೋದರರೇ, ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ. ನೀವು ನಮ್ಮನ್ನು ಹಾಗೂ ಪ್ರಭು ಯೇಸುವನ್ನು ಅನುಸರಿಸುವವರಾದಿರಿ. ಇದರಿಂದ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿ ಬಂದರೂ ಪವಿತ್ರಾತ್ಮ ಪ್ರೇರಿತ ಆನಂದದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಹೀಗೆ ಮಕೆದೋನಿಯ ಹಾಗೂ ಅಖಾಯ ಪ್ರಾಂತ್ಯದ ಕ್ರೈಸ್ತ ವಿಶ್ವಾಸಿಗಳಿಗೆ ನೀವು ಆದರ್ಶಪ್ರಾಯರಾದಿರಿ. ಪ್ರಭುವಿನ ಶುಭ ಸಂದೇಶ ನಿಮ್ಮಿಂದಲೇ ಘೋಷಿತವಾಯಿತು. ದೇವರಲ್ಲಿ ನೀವಿಟ್ಟಿರುವ ವಿಶ್ವಾಸ ಮಕೆದೋನಿಯ ಮತ್ತು ಅಖಾಯದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆಯಲ್ಲೂ ಪ್ರಸರಿಸಿತು. ಈ ನಿಮ್ಮ ವಿಶ್ವಾಸವನ್ನು ಕುರಿತು ನಾವು ಹೇಳಬೇಕಾದುದು ಏನೂ ಇಲ್ಲ.
ಅಲ್ಲಿಯ ಜನರೇ ಹೇಳುತ್ತಾರೆ, ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ನಮ್ಮನ್ನು ಹೇಗೆ ಸ್ವಾಗತಿಸಿದಿರಿ? ವಿಗ್ರಹಗಳನ್ನು ತೊರೆದು ಸತ್ಯ ಹಾಗೂ ಜೀವ ಸ್ವರೂಪರಾದ ದೇವರ ಕಡೆಗೆ ಹೇಗೆ ಅಭಿಮುಖರಾದಿರಿ? ಸಾವಿನಿಂದ ಜೀವಕ್ಕೆ ಬಿಸಲಾದ ದೇವರ ಪುತ್ರ ಯೇಸು ಸ್ವರ್ಗದಿಂದ ಪುನರಾಗಮಿಸುವುದನ್ನು ನೀವು ಹೇಗೆ ಎದುರು ನೋಡುತ್ತಿದ್ದೀರಿ ಎಂಬುದನ್ನು ಆ ಜನರೇ ಹೇಳುತ್ತಾರೆ. ಈ ಯೇಸುವೆ ಮುಂದೆ ಬರಲಿರುವ ದೈವ ಕೋಪದಿಂದ ನಮ್ಮನ್ನು ಪಾರು ಮಾಡುವವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿಯು ಸಲ್ಲಲಿ ದೇವಕುವರೆಗೆ, ಮಹಿಮೆ ಸಲ್ಲಲಿ ಯೇಸು ರಾಜ್ಯಗೆ. ಸ್ತುತಿಯು ಸಲ್ಲಲಿ ದೇವಕುವರೆಗೆ, ಮಹಿಮೆ ಸಲ್ಲಲಿ ಯೇಸು ರಾಜ್ಯಗೆ. ಅಲ್ಲೆಲುಯಾ 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 ಅಲ್ಲೆಲುಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಸದ್ದುಕಾಯರನ್ನು ಸದ್ದತ್ತದಂತೆ ಮಾಡಿದರೆಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿತು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು, ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೆಯ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಶಿವಮೊಗ್ಗ ಧರ್ಮಕ್ಷೇತ್ರದ 25ನೇ ವರ್ಷದ ಬೆಳ್ಳಿಯ ಸಂಭ್ರಮ, ಈ ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡಿಸ್ತಾ ಇರಬೇಕಾದ್ರೆ ಒಂದು ಅಂತರ್ಧರ್ಮೀಯ ಸಮ್ಮೇಳನವನ್ನು ಅಲ್ಲಿ ಏರ್ಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಚಿತ್ರದುರ್ಗದ ಬೃಹನ್ಮಠ ಮುರುಘಮಠದ ಮುರುಘಶರಣ ಸ್ವಾಮೀಜಿಗಳನ್ನು ಕರೆಯಲಾಗಿತ್ತು. ಅವರು ತಾವು ನಂಬಿರುವ ದೇವರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದರು ಹಾಗೂ ತನ್ನ ಪ್ರೌಢಿಮೆಯನ್ನು ನಮಗೆ ತಿಳಿಯಪಡಿಸಿ ನಿಜಕ್ಕೂ ನಮ್ಮೆಲ್ಲರನ್ನು ಸಂತೋಷದಲ್ಲಿ ತೇಲುವಂತೆ ಮಾಡಿದರು. ಮುರುಘಶರಣರು ನುಡಿದಂತಹ ಮಾತುಗಳು ಇವು: ಇಡೀ ವಿಶ್ವದಲ್ಲಿ ಪ್ರೀತಿಗೆ ಒಂದು ಧರ್ಮದ ಅವಶ್ಯಕತೆ ಇತ್ತು, ಪ್ರೀತಿಗೆ ಒಂದು ಧರ್ಮದ ಅವಶ್ಯಕತೆ ಇತ್ತು, ಆದ್ದರಿಂದಲೇ
ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತ ಧರ್ಮದ ಉದಯವಾಯಿತು ಅಂತ ಹೇಳಿ. ಕ್ರೈಸ್ತ ಧರ್ಮದಲ್ಲಿ ಬರುವಂತಹ ದೇವರ ವಾಕ್ಯದ ಪ್ರತಿಯೊಂದು ಮಾತುಗಳನ್ನು, ಅಂದರೆ ಬೈಬಲ್ ಶ್ರೀ ಗ್ರಂಥದಲ್ಲಿ ಬರುವಂತಹ ಎಲ್ಲ ಮಾತುಗಳನ್ನು ನಾವು ತೆಗೆದುಹಾಕಿ ಒಂದೇ ಒಂದು ವಾಕ್ಯವನ್ನು ಇಟ್ಟರೆ ಸಾಕು, ಈ ಧರ್ಮ ಈ ಜಗತ್ತಿನಲ್ಲಿ ಉಳಿದುಕೊಳ್ಳುತ್ತದೆ ಅಂತ ಹೇಳಿ ಅನೇಕ ಬೈಬಲ್ ವಿದ್ವಾಂಸರು ತಿಳಿಯಪಡಿಸ್ತಾರೆ. ಯೋವಾನನ ಶುಭ ಸಂದೇಶ 3:16 ಆ ಮಾತು ಕಾಣಿಸಿಕೊಳ್ಳುತ್ತದೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನು ಈ ಧರೆಗಾಗಿ ಧಾರೆ ಎರೆದರು. ಅವರು ಬಂದದ್ದು ನ್ಯಾಯ ತೀರಿಸಲು ಎಂದಲ್ಲ, ಬದಲಾಗಿ ದೇವರ ಪ್ರೀತಿಯನ್ನು ನಮಗೆಲ್ಲರಿಗೂ ತಿಳಿಯಪಡಿಸಲು. ಅದಕ್ಕೆ ಮುರುಘಶರಣರು ಹೇಳ್ತಾರೆ, ಪ್ರೀತಿಗೆ ಒಂದು ಧರ್ಮದ ಅವಶ್ಯಕತೆ ಇತ್ತು. ಈ ವಿಷಯವನ್ನು ಪ್ರೀತಿಸುವಂತಹ ಒಂದು ಧರ್ಮ, ಈ ಪ್ರೀತಿಯನ್ನು ತನ್ನ ಅಡಿಪಾಯವಾಗಿ, ಪ್ರೀತಿಯ ಮೂಲಕ ಸೇವೆಯನ್ನು ಅಡಿಪಾಯವಾಗಿ ಇರಿಸಿಕೊಂಡು ಕೆಲಸ ಮಾಡುವಂಥ ಒಂದು ಧರ್ಮ ಇದ್ದರೆ ಅದು ಕ್ರೈಸ್ತ ಧರ್ಮ ಅಂತ ಹೇಳಿದರು. ಯೇಸು ಕ್ರಿಸ್ತರ ಪ್ರತಿಯೊಂದು ಬೋಧನೆಯಲ್ಲೂ ಕೂಡ ನಾವು ಇದನ್ನು ನೋಡಿ ತಿಳಿದುಕೊಳ್ಳಬಹುದು. ಇವತ್ತಿನ ಶುಭ ಸಂದೇಶದಲ್ಲಿ ವಿಶೇಷವಾಗಿ ಸ್ವಾಮಿಯ ಬಳಿಯಲ್ಲಿ ಕೇಳ್ತಾರೆ, ಈ ಒಂದು ಕಟ್ಟಡ ಕಾನೂನುಗಳು ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಧರ್ಮಶಾಸ್ತ್ರಿಗಳು? ಯಾಕಂತ ಹೇಳಿದರೆ ಅವರಿಗೆ ಅವರದೇ ಆದಂತಹ ಕಾನೂನುಗಳಿದ್ವು, ಅದನ್ನು ಪಾಲಿಸಲೇಬೇಕಾಗಿತ್ತು. ಆದರೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಹೇಳ್ತಾರೆ, ಎರಡೇ ಎರಡು ವಿಷಯ ಬಹಳ ಮುಖ್ಯ ಆಗುತ್ತೆ. ಮೊಟ್ಟ ಮೊದಲನೆಯದಾಗಿ, ನಿನ್ನ ದೇವರನ್ನು ನೀನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ ಪ್ರೀತಿಸು. ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಅಂತೇಳಿ. ಈ ನೆರೆಹೊರೆಯವರ ಪ್ರೀತಿಯನ್ನು ಮಾಡುವುದು ಅಂದರೆ ಅರ್ಥ ಏನು? ಅದಕ್ಕೆ ಇವತ್ತಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸುವಂಥ ಮಾತು ಬಹಳ ಮುಖ್ಯವಾಗುತ್ತದೆ. ವಿಮೋಚನಾ ಕಾಂಡದಲ್ಲಿ ಬರುವಂತಹ 22 ಕಾಣಿಸಿಕೊಳ್ಳುವಂತಹ ಮಾತು, ದೇವರು ಹೇಳ್ತಾರೆ, ದಿಕ್ಕಿಲ್ಲದವರಿಗೆ ನಾನೇ ಗತಿ. ಯಾಕಂದರೆ ನಮ್ಮಲ್ಲಿ ಒಂದು ಮಾತಿದೆ, ದಿಕ್ಕಿಲ್ಲದವರಿಗೆ ದೇವರೇ ಗತಿ ಅಂತೇಳಿ. ದಯವಿಟ್ಟು ದೇವರೇ ಕೇಳ್ಕೊಳ್ತಾರೆ, ವಿಧವೆಯರಿಗೆ, ದಿಕ್ಕಿಲ್ಲದ ಮಕ್ಕಳಿಗೆ, ಕಷ್ಟದಲ್ಲಿರುವಂತಹ ಬಡವರಿಗೆ ತೊಂದರೆಯನ್ನು ಕೊಡಬೇಡಿ. ನೀವು ಅವರಿಗೆ ತೊಂದರೆಯನ್ನು ಕೊಟ್ಟರೆ ಅವರು ನನಗೆ ಮೊರೆ ಇಡುವರು, ಆಗ ನಾನು ಅವರ ಮೊರೆಯನ್ನು ಕೇಳಬೇಕಾಗುತ್ತದೆ. ಆಗ ಅವರು ಇಸ್ರೇಲರಿಗೆ ಹೇಳ್ತಾರೆ, ನಿಮ್ಮ ಹೆಂಡತಿಯರು ವಿಧವೆಯರಾಗ್ತಾರೆ ಅಂತೇಳಿ, ಅಂದರೆ ಯುದ್ಧವನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರನ್ನು ನಾನು ನಾಶ ಮಾಡ್ತೇನೆ ಅಂತೇಳಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ದಿಕ್ಕಿಲ್ಲದವರಿಗೆ ದೇವರೇ ಗತಿ. ಪ್ರೀತಿಯ ಉಗಮ ಎಲ್ಲಿಂದ ಆಗ್ತದೆ? ಅದು ಸೇವೆಯಿಂದ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುವುದು. ನೆರೆಹೊರೆಯವರು ಅನೇಕ ಬಾರಿ ಕಷ್ಟ ಆಗ್ಬೋದು, ತೊಂದರೆ ಆಗ್ಬೋದು, ಆದರೂ ಕೂಡ ನಾವು ಯೇಸು ಕ್ರಿಸ್ತರ ಹಿಂಬಾಲಕರು ಅಂತ ತಿಳ್ಕೊಂಡು ಅದನ್ನು ಒಂದು ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತಂದಾಗ ಅದು ಪ್ರಭು ಯೇಸು ಕ್ರಿಸ್ತರು ನೀಡಿದಂತಹ ಬೋಧನೆಯನ್ನು ನಾವು ಪಾಲಿಸ್ತಾ ಇದ್ದೇವೆ ಅಂತ ಹೇಳಿ ನಮಗೆ ತಿಳಿಯಪಡಿಸುತ್ತದೆ. ಅದಕ್ಕೆ ಅಂತ ಕಾಣುತ್ತೆ, ಯೋವಾನರು ಅವರು ಬರೆದಂಥ ಮೊದಲನೆಯ ಪತ್ರ, ಯೋವಾನರ ಮೊದಲನೆಯ ಪತ್ರ 4:20-21 ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ಕಣ್ಣಿಗೆ ಕಾಣುವ ನರನನ್ನು ಪ್ರೀತಿಸದೆ ಕಾಣದ ದೇವರನ್ನು ಹೇಗೆ ಪ್ರೀತಿಸಲು ಸಾಧ್ಯ ಅಂಥೇಳಿ. ಒಬ್ಬನು ಇಲ್ಲ ನಾನು ದೇವರನ್ನು ಪ್ರೀತಿ ಮಾಡ್ತೇನೆ, ಮನುಷ್ಯನನ್ನು ಕಂಡರೆ ನನಗಾಗೋದಿಲ್ಲ ಅಂತ ಹೇಳಿದರೆ ಆತ ಸುಳ್ಳುಗಾರ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಕಾಣದ ದೇವರನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯ ಉಗಮವಾದಾಗ, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಅದೇ ರೀತಿಯಲ್ಲಿ ತಂದೆ ತಾಯಂದಿರು ಮಕ್ಕಳನ್ನು, ಅಕ್ಕಪಕ್ಕದಲ್ಲಿರುವಂಥ ನೆರೆಯವರನ್ನು
ಪ್ರೀತಿಸಲು ನಂಬಿಕೆಯಿಂದ ಜೀವಿಸಲು ಕಲಿತುಕೊಂಡಾಗ ಆ ದೇವರ ಅನನ್ಯ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುತ್ತದೆ. ಕಣ್ಣಿಗೆ ಕಾಣುವ ಮನುಷ್ಯರನ್ನು ಪ್ರೀತಿಸಲು ಕಲಿತುಕೊಂಡಾಗ ಕಾಣದ ದೇವರ ಮೇಲಿನ ಪ್ರೀತಿ ಇನ್ನೂ ಅಧಿಕವಾಗುತ್ತದೆ. ಎಂದೆಂದಿಗೂ ಪ್ರೀತಿಯನ್ನು ಸಾರಿ ಹೇಳಿದ ಪ್ರಭು ಯೇಸುಕ್ರಿಸ್ತರ ಆದರ್ಶ ನಮ್ಮ ಕಣ್ಣ ಮುಂದೆ ಇರುವಂತೆ ಆಗಲಿ. ಅದರ ಜೊತೆಗೆ ನಾವು ಕೂಡ ನಮ್ಮ ದೇವರನ್ನು ಪ್ರೀತಿಸೋಣ, ನೆರೆಹೊರೆಯವರನ್ನು ಪ್ರೀತಿಸಲು ಮರೆಯದಿರೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸಲು ದಯಮಾಡಿ ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಈಗ ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಆ ತಾಯಿಯ ಪ್ರಾರ್ಥನೆಯ ಬಲದಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂತೆ ಆಗಲಿ. ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಅದನ್ನು ಕಾದಿರಿಸಲಿ ಹಾಗೂ ಸುರಕ್ಷಿತವಾಗಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವದೆಲ್ಲೆಡೆಯಲ್ಲಿ ಕೊರೋನಾ ಕಾಯಿಲೆ ವಿಚಿತ್ರವಾಗಿ ಹರಡುತ್ತಾ ಇರಬೇಕಾದರೆ ಅನೇಕ ದೇಶಗಳು ಇದಕ್ಕೆ ಸಿಕ್ಕಿ ಹಾಕಿಕೊಂಡು ಆರ್ಥಿಕ ಸಂಕಷ್ಟ ತೊಂದರೆಯಲ್ಲಿ ಇರಬೇಕಾದರೆ ಕುಟುಂಬಗಳಲ್ಲಿ ನೋವು, ಜನರ ಮಧ್ಯೆ ಒಂದು ರೀತಿಯ ಭಾವನೆ ಮೂಡುತ್ತಾ ಇರಬೇಕಾದರೆ ಆ ದಯಾಮಯ ದೇವರು ಭರವಸೆಯನ್ನು, ಬದುಕಿ ಬಾಳುವ ಶಕ್ತಿಯನ್ನು ಎಲ್ಲರಿಗೂ ಕರುಣಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ. ವಿವಿಧ ಅವಶ್ಯಕತೆಗಳಿಂದ ಪ್ರಾರ್ಥಿಸ್ತಾ ಇರುವವರಿಗಾಗಿ ಪ್ರಭು ತಮ್ಮ ಔದಾರ್ಯದಿಂದ ಅವರೆಲ್ಲರಿಗೂ ಕೂಡ ಸಾಂತ್ವನವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ. ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಡಿವೈನ್ ವರ್ಲ್ಡ್ TV ಚಾನೆಲ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗಾಗಿಯೂ, ಹರಿಹರ ಮಾತ YouTube ಚಾನೆಲ್ನ ಮೂಲಕ ಇವತ್ತಿನ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿಯೂ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ. ಹರಿಹರದ ಆರೋಗ್ಯ ಮಾತೆಯ ಕೃಪೆಯ ಸಹಾಯದಿಂದ, ಆಕೆಯ ಪ್ರಾರ್ಥನೆಯ ಬಲದಿಂದ ನಮಗೆಲ್ಲರಿಗೂ ಕೂಡ ಆ ಸ್ವಾಮಿಯ ದಯೆ ದೊರೆಯಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ. ಒಂದು ನಿಮಿಷ ಮೌನವಾಗಿ ನಮ್ಮ ಕರಗಳನ್ನು ಜೋಡಿಸಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ನಮ್ಮ ನಮ್ಮ ಪ್ರಾರ್ಥನೆಗಳಿದ್ದಾವೆ. ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಮ್ಮ ಕೋರಿಕೆಗಳಿದ್ದಾವೆ. ಆ ದಯಾಮಯ ದೇವರು ಈ ಎಲ್ಲ ಪ್ರಾರ್ಥನೆಯನ್ನು ಆಲಿಸಲಿ. ವಿಶೇಷವಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇರುವಂಥವರಿಗೆ ಆ ತಾಯಿಯ ಅನುಗ್ರಹ ಬಲದಿಂದ ವರದಾನ ದೊರೆಯಲಿ ಎಂದು ಮೌನವಾಗಿ ಬೇಡಿಕೊಳ್ಳೋಣ.
ಸರ್ವಶಕ್ತ ಕರುಣಾಳು ದೇವರೇ ನಮ್ಮ ಕೋರಿಕೆಗಳನ್ನು ನಮ್ಮ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ದರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ ಆಮೆನ್ ಸಮರ್ಪಣೆ ಓ ದೇವನೆ ನಿನಗೆ ಈ ಬಾಳಿನ ಸಮರ್ಪಣೆ ಓ ದೇವನೆ ನಿನಗೆ ಸ್ವರ ರಾಗದ ಗೀತಾರ್ಚನೆ ನರ್ತಿತೆ ನಿನಗೆ ಸಮರ್ಪಣೆ ಓ ದೇವನೇ ನಿನಗೆ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತನೆಗಾಗಿ ಈ ಬಲಿ ಅರ್ಪಣೆ ನಮ್ಮ ಕರಗಳಿಂದ ಸ್ವೀಕರಿಸಿರಿ ಪ್ರಭು ನಿಮ್ಮ ದಿವ್ಯ ಮಹತ್ವಕ್ಕೆ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಈಕ್ಷಿಸಿರಿ ಹೀಗೆ ನಿಮ್ಮ ಸೇವೆಗಾಗಿ ನಾವು ಮಾಡುವುದೆಲ್ಲವೂ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಮಹಿಮೆಯತ್ತ ನಿರ್ದೇಶಿತವಾಗಿರಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನೋ ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮರೊಡನೆಯೂ ಇರಲಿ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ ಪ್ರಭುವಿನ ಕಡೆಗೆ ಏತಿದೇವೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅದು ಯೋಗ್ಯ ಮಾತು ನ್ಯಾಯವಾಗಿದೆ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ
ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು
ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ, ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ, ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಹೇಗೆಂದರೆ ರಾಜ್ಯಭಾರವು ಅಧಿಕಾರವು ಮೈಮೇರಲಿ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ, ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಸುವಾ ದೇವರ ಪುರಿ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ. COVID-19 ಈ ಕಾಯಿಲೆ ವಿಶ್ವದ ಎಲ್ಲೆಡೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹರಡಿರಬೇಕಾದರೆ ಅನೇಕರಿಗೆ ಇವತ್ತು ದೇವಾಲಯಕ್ಕೆ ಬಂದು ಪ್ರಾರ್ಥಿಸಲು ಸಾಧ್ಯವಾಗ್ತಾ ಇಲ್ಲ. ಅಂಥವರಿಗೆ, ಅಂದರೆ ವಯಸ್ಕರು ಹಾಗೂ ಮಕ್ಕಳು, ಅನಾರೋಗ್ಯದಲ್ಲಿ ಇರುವಂಥವರು, ಅಂಥವರಿಗೆ ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಲು ವಿಶ್ವಗುರು ಫ್ರಾನ್ಸಿಸ್ ರವರು ಅನುಮತಿಯನ್ನು ನೀಡಿದ್ದಾರೆ. ನೌ ಇಟ್ ಈಸ್ ದ ಟೈಮ್ ಟು ರಿಸೀವ್ ದ ಸ್ಪಿರಿಚುವಲ್ ಕಮ್ಯೂನಿಯನ್. ದೇವಾಲಯದಲ್ಲಿ ಇರುವಂಥವರು ದಯಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮುಂದೆ ಬರುವಂಥದ್ದು. ಆಮೇನ್ ಎಂದು ಗಟ್ಟಿಯಾದ ಸ್ವರದಲ್ಲಿ ಹೇಳಿ ಪರಮಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಕರಗಳಲ್ಲಿ ಪರಮಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೀವ ನೀನೇ ಎನ್ನ
ಪ್ರಾರ್ಥಿಸೋಣ ಪ್ರಭು ನಿಮ್ಮ ಸಂಸ್ಕಾರಗಳು ತಮ್ಮಲ್ಲಿರುವ ಶಕ್ತಿಯಿಂದ ನಮ್ಮನ್ನು ಪರಿಪೂರ್ಣಗೊಳಿಸಲಿ ಹೀಗೆ ನಾವು ಈಗ ಸಾಂಕೇತಿಕವಾಗಿ ಆಚರಿಸುವುದನ್ನು ಒಂದು ದಿನ ಸಾಕ್ಷಾತ್ತಾಗಿ ಪಡೆಯುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನೋ ಪ್ರಾರ್ಥಿಸುತ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಇವತ್ತಿದ್ದ ಹಾಗೆ ಪ್ರತಿಯೊಂದು ಸಂದರ್ಭದಲ್ಲಿ ಇರುವ ಹಾಗೆ ಮಧ್ಯಾಹ್ನ 12 ಗಂಟೆಗೆ ಯಾತ್ರಿಕರಿಗಾಗಿ ಒಂದು ವಿಶೇಷವಾದ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತದೆ ಎವ್ರಿ ಡೇ ಎಟ್ 12 noon ವಿ ಹ್ಯಾವ್ ಎ ಸ್ಪೆಷಲ್ ಯೂಕರಿಸ್ಟ್ ಸೆಲೆಬ್ರೇಟೆಡ್ ಫಾರ್ ದ ಪಿಲ್ಗ್ರಿಮ್ಸ್ ಅದೇ ರೀತಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಬಲಿಪೂಜೆ ನಡೆಯುತ್ತದೆ ಶನಿವಾರ ಸಾಯಂಕಾಲ 5:30 ಗಂಟೆಗೆ ಹಾಗೂ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ಬಲಿಪೂಜೆಗಳು ನಡೆಯುತ್ತವೆ ಹೀಗೆ ಸೋಮವಾರದಿಂದ ಭಾನುವಾರದವರೆಗೆ ಇಡೀ ವಾರ ಮಧ್ಯಾಹ್ನ 12 ಗಂಟೆಗೆ ಒಂದು ವಿಶೇಷವಾದ ಯಾತ್ರಿಕರಿಗಾಗಿ ಬಲಿಪೂಜೆ ಈ ಒಂದು ಆಲಯದಲ್ಲಿ ಅರ್ಪಿಸಲ್ಪಡುತ್ತದೆ ಇಲ್ಲಿ ಬಂದಿರುವಂಥ ಯಾತ್ರಿಕರಿಗೆ ಉಳಿದುಕೊಳ್ಳಲು ಅವಕಾಶವಿರುತ್ತದೆ ಅದೇ ರೀತಿಯಲ್ಲಿ COVID-19 ಈ ಒಂದು ಸಂದರ್ಭದಲ್ಲಿ ಸರ್ಕಾರ ನೀಡಿರುವಂಥ ಕಾನೂನನ್ನು ನಾವು ಪಾಲಿಸಿ ಈ ಒಂದು ಆಲಯವನ್ನು ಭಕ್ತರ ದರ್ಶನಕ್ಕಾಗಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದ ಸಂಜೆ 8:30 ಗಂಟೆಯವರೆಗೆ ತೆರೆದಿರುತ್ತೇವೆ ನೀವು ಇಲ್ಲಿ ಬಂದು ಪ್ರಾರ್ಥಿಸಲು ಹೀಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಒಂದು ಬಲಿಪೂಜೆ ಡಿವೈನ್ ವರ್ಲ್ಡ್ TV ಮೂಲಕ ನಿಮ್ಮ ಮನೆಗಳನ್ನು ತಲುಪುತ್ತಾ ಇರಬೇಕಾದರೆ ನಿಮಗೆಲ್ಲರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ ಅದು ನಮ್ಮ ಅಧಿಕೃತ ಯೂಟ್ಯೂಬ್ ಚಾನಲ್ ಆಗಿದೆ ಅದರಲ್ಲೂ ಕೂಡ ಈ ಬಲಿಪೂಜೆಯನ್ನು ವೀಕ್ಷಿಸಲು ನಿಮಗೆ ಅವಕಾಶವಿರುತ್ತದೆ ನಾಳೆ ಬೆಳಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ದೇವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ನಿಮಗೆ ಸರ್ವ ಯಶಸ್ಸನ್ನು ಒಳಿತನ್ನು ಕೋರುತ್ತಾ ಇದ್ದೇನೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮರೊಡನೆಯೂ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ ಹೋಗಿ ಬನ್ನಿ ಬಲಿಯರ್ಪಣೆ ಮುಗಿಯಿತು ದೇವನಿಗೆ ಕೃತಜ್ಞತೆ ಸಲ್ಲಲಿ ಹರಿಹರ
हर माते